ಓಕೆ, ತುಂಬ ಸ್ಪಷ್ಟವಾಗಿ ಹೇಳ್ತಿದ್ದೀರಿ, ದುರಹಂಕಾರ ಪಡಬಾರ್ದು, ದುರಹಂಕಾರ ಪಟ್ಟರೆ ಜನ ತಿರುಗಿ ಕೊಡ್ತಾರೆ ಅಂತ. ಈ ಪ್ರಸ್ತುತವಾಗಿ ಈಗ ಸುರೇಶ್ ಗೌಡರು, ತಿಳುರಾಯಸ್ವಾಮಿ ಅವರು ಫೇಸ್ ಮಾಡ್ತಾರ ಕ್ಷೇತ್ರದಲ್ಲಿ, ಶಿವರಾಮೇಗೌಡರು ಫೇಸ್ ಮಾಡ್ತಿದ್ದಾರೆ, ಅವರಿಬ್ಬರು ಎರಡು ಬಾರಿ ಶಾಸಕರು ಕಂಟಿನ್ಯೂಸ್ ಆಗಿ, ನೀವು ಕೂಡ ಎರಡನೇ ಬಾರಿ ಶಾಸಕರು. 2013 ಚುನಾವಣೆ ಸೋಲೆಂಗಾಯಿತು ಅಂತ, ಹದಿಮೂರು ಚುನಾವಣೆ ಎರಡನೇ 2013 ಕೊನೆಯ ದಿವಸದ ನನ್ನ ತಪ್ಪ, ಸ್ವಂತ ತಪ್ಪಿನಿಂದ ನಾನು ಸೋತೆ. ನಾನು ಯಾರಿಗೂ ದೂಷಣೆ ಕೊಡ್ಲಿಕ್ಕೆ ಹೋಗೋದಿಲ್ಲ. ಚುನಾವಣೆ ಅಂದಾದ ಮೇಲೆ ಎಲ್ಲ ಸಿದ್ಧತೆ ಮಾಡ್ಕೊಂಡು ಹೋಗ್ಬೇಕಾಗಿರ್ತದೆ. ಆದರೆ 2013 ಸ್ವಲ್ಪ ಅದರಲ್ಲಿ ನಾನು ಸಿದ್ಧತೆ ಸರಿ ಇರಲಿಲ್ಲ, ಅದಕ್ಕೂ ಸಹ ಸೋತೆ. ಜನಗಳು ನಾನು ದೂಷಣೆ ಮಾಡೋದಿಲ್ಲ, ಏಕೆಂದರೆ ನನಗೆ 2008 ಎಷ್ಟು ಮತಗಳು ಬಂದಿದ್ದು ಅದಕ್ಕಿಂತ 1,000 ಮತ ಹೆಚ್ಚಿಗೆನೆ ಬಂದು, ಮತ ಕಮ್ಮಿ ಆಗಲಿಲ್ಲ, ಅದಕ್ಕಿಂತ ಹೆಚ್ಚಿಗೆ ಮತಗಳೇ ಬಂದು, ಅದು ನಾನು ಸೋತೆ. ಅದಕ್ಕೆ ನನ್ನ ತಪ್ಪೇ ಕಾರಣ. ಒಂದು ವಿಚಾರ ಅಂದರೆ, ಇಡೀ ರಾಜ್ಯಾದ್ಯಂತ ಕಾಂಗ್ರೆಸ್ ಪರವಾದಂಥ ಅಲೆ, ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆದರು 2013 ಚುನಾವಣೆ ಸಂದರ್ಭದಲ್ಲಿ. ಆದರೆ 2013 ಈಗ 8 ಚುನಾವಣೆ ಹೇಗಾಗಿತ್ತು ಅಂದರೆ, ಚಲುವರಾಯಸ್ವಾಮಿ ಅವರು ಸೋತರು, ನೀವು ಗೆದ್ರಿ ಚುನಾವಣೆನ, ಮೊದಲ ಬಾರಿ ಗೆದ್ರಿ, ನಿಮ್ಮ ಗೆಲುವಿನಲ್ಲಿ JDS ಅವ್ರ ಪಾತ್ರ ಇತ್ತು ಅಂತ ಒಂದಷ್ಟು ಚರ್ಚೆಗಳಿತ್ತು ಅವತ್ತು, ಹೌದೇ, ಇದೇ ಸಾಧ್ಯ ಆಗಿತ್ತಾ? ಅದು ನನ್ನ ಗಮನದಲ್ಲಿಲ್ಲ. ಇವತ್ತು ಯಾರ್ಯಾರು ಹೇಳ್ಬೋದು ನನಗೆ, ಯಾಕೆಂದರೆ ನಾನು ಮೊದಲು ವಿರೋಧ ಪಕ್ಷದವ್ರ ಜೊತೆ ಮಾತಾಡಕ್ಕೆ ಹೋಗಲ್ಲ. ಇವ್ರು ಯಾರಾದರೂ ರಾಜಕೀಯವಾಗಿ ನನಗೆ ವಿರೋಧ ಇದ್ದಾರೆ ಅಂತ ನನಗೆ ಗೊತ್ತಾದರೆ ಅವ್ರ ಜೊತೆ ನಾನು ಯಾವುದೇ ಸಂಬಂಧನೇ ಇಟ್ಕೊಳ್ಳಲ್ಲ. ರಾಜಕಾರಣದ ಅವರ ಒಳ ಜಗಳ ಏನಾದರೂ ನನಗೆ ಅದು ಗೊತ್ತಿಲ್ಲ, ಅದು ಯಾವ ರೀತಿ ಆಯ್ತು, ಒಟ್ಟು ನಾನು ಗೆದ್ದೆ ಅಷ್ಟೇ. ನಾಗಮಂಗಲ ಜನ ಓಟ್ ಹಾಕಿದ್ರು, ನನಗೆ ಯಾರು ಬಂದು ನಿಂಗೆ ಸಪೋರ್ಟ್ ಮಾಡ್ತೀವಿ ಮತ್ತೊಂದು ಹೇಳಿರಲಿಲ್ಲ, ಜನ ಓಟ್ ಹಾಕಿದ್ರು ನಾನು ಗೆದ್ದೆ.